ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಎಸ್ ಪೇಟಗೇರಿ ಸಂಪಾಯಿತ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಇದ್ದೀನಿ. ಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಕೂಡ ಒಂದು ಸಂವಾದವನ್ನು ಮಾಡ್ತಾ ಭೃಗುಮುನಿಗಳ ಸಿಟ್ಟಿನ ಕಣ್ಣನ್ನು ಕಿತ್ತು ಲೋಕೋದ್ಧಾರ ಮಾಡಿದರೂ ಕೂಡ ತನ್ನ ಅತ್ಯಂತ ಪ್ರೀತಿ ಪಾತ್ರಳ ಅಂತ ಮಹಾಲಕ್ಷ್ಮಿಯನ್ನೇ ಕಳೆದುಕೊಳ್ಳಬೇಕಾಯಿತು. ಲೋಕದಲ್ಲಿ ಯಾವುದನ್ನಾದರೂ ಒಂದು ಪಡ್ಕೋಬೇಕಾದರೆ ಒಂದನ್ನು ಕಳೆದುಕೊಳ್ಳಬೇಕಾಯಿತು, ಅನಿವಾರ್ಯ ಬರ್ತದೆ. ಇಂಥ ಲಕ್ಷ್ಮಿ ನನ್ನ ಪರಮಾತ್ಮನಿಗೆ ಅಪಮಾನ ಆದರೂ ಕೂಡ ಪರಮಾತ್ಮ ದೊಡ್ಡ ಮನಸ್ಸು ಮಾಡಿ ಭೃಗುಮುನಿಗಳನ್ನು ಅವರನ್ನು ಉದ್ಧಾರ ಮಾಡಿ ಲೋಕ ಕಲ್ಯಾಣ ಮಾಡಿದಾನೋ ಅನ್ನುವಂಥದ್ದನ್ನು ಮರೆತು ನನಗೆ ಅಪಮಾನವಾಯಿತು, ನನ್ನನ್ನು ಭೃಗುಮುನಿ ಒದ್ದ, ಅದಕ್ಕೆ ನನ್ನ ಗಂಡ ಶ್ರೀಮನ್ನಾರಾಯಣ ಏನೂ ಪ್ರತಿಕ್ರಿಯೆ ಮಾಡಲಿಲ್ಲ ಅಂತ ತಿಳ್ಕೊಂಡು ನೇರವಾಗಿ ಮಹಾಲಕ್ಷ್ಮಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾಳೆ. ಭೂಲೋಕಕ್ಕೆ ಬಂದು ಎಲ್ಲಿ ಬಾದಳ್ರಿ? ಹಾಗೆ ಎಲ್ಲಿ ಹೋದಳು ಅಂತಂದರೆ ಅವಳು ಈ ಒಂದು ಭರತಖಂಡದಲ್ಲಿ ಮಹಾರಾಷ್ಟ್ರ ಅನ್ನುವಂಥ ಒಂದು ರಾಜ್ಯ, ಆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೊಲ್ಹಾಪುರ ಅಂತ ಹೇಳಿ ಗ್ರಾಮ, ಆ ಕೊಲ್ಹಾಪುರದಲ್ಲಿ ಈ ಒಂದು ತಾಯಿ ಏನು ಮಾಡಿ ಬರ್ತಾಳೆ, ಅಲ್ಲಿ ಬಂದು ಕೊಲ್ಹಾಪುರದಲ್ಲಿ ನಿಂತು ಬಿಡ್ತಾಳೆ. ಆಗ ಅನಿವಾರ್ಯವಾಗಿ ನೋಡಿ, ಮನೆಯೊಳಗೆ ಗಂಡ ಹೆಂಡತಿ ಜಗಳ ಮಾಡಿದರೂ ಕೂಡ ಗಂಡ ಹೆಂಡತಿ ಜಗಳ ಅಂತಂದರೆ ಹೆಂಗಿರಬೇಕು? ಗಂಧ ತಿಳಿದಂಗಿರಬೇಕು. ಬಾಳಿನ ಒಳಿತಿಗಾಗಿ ಒಂದು ಏನೋ ಒಂದು ಕಾರೋ ವಿಷಯ ಏನಿತ್ತು, ಅಮೃತವಾಗಬೇಕಾಗಿತ್ತು. ಅದು ಶ್ರೀಸಾಮಾನ್ಯ ಅಂತ ಗಂಡ ಹೆಂಡತಿಯರ ಜಗಳ ಇರಲಿ, ಇಲ್ಲಿ ದೇವಾನುದೇವತೆಗಳ ಅಂತ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮಿಯ ಜಗಳ ಏನಾಯ್ತಂದರೆ ಅವಳು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಳು. ಸಹಜವಾಗಿ ಗಂಡ ಹೆಂಡರು ಜಗಳಾಡಿದಾಗ ಹೆಣ್ಣು ಮಗಳು ತನ್ನ ಗಂಡನ ಮನೆಯನ್ನು ಬಿಟ್ಟು ತವರ ಮನೆಗೆ ಬರುವಂತೆ ಕೊಲ್ಹಾಪುರಕ್ಕೆ ಬಂದು ಮಹಾಲಕ್ಷ್ಮಿ ನೆಲೆ ನಿಂತಾಳೆ. ಆವಾಗ ಏನಾಯ್ತಂದ್ರೆ ಅನಿವಾರ್ಯವಾಗಿ ಅವಳನ್ನು ಹುಡುಕಾಡ್ತಾ ಅವಳನ್ನು ಕೂಡುವುದಕ್ಕಾಗಿ ಶ್ರೀಮನ್ನಾರಾಯಣ ನನ್ನ ನಿಜ ಸ್ವರೂಪವನ್ನು ಬಿಟ್ಟು ಆತನು ಶ್ರೀನಿವಾಸ ರೂಪದಿಂದ ಆತನೇನಂತಂದರೆ ಬಂದು ತಿರುಪತಿಯಲ್ಲಿ ಅಂತ ಬಿಡ್ತಾನೆ. ತಿರುಪತಿಯಲ್ಲಿ ಶ್ರೀಮನ್ನಾರಾಯಣ ಶ್ರೀನಿವಾಸ ರೂಪದಿಂದ, ಹಾಗೇ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ಅವತಾರ, ಹಾಗೆ ಹೀಗೆ ಅನಿವಾರ್ಯವಾಗಿ ಏನಂತಂದರೆ ಲೋಕಕ್ಕೆ ಬಂದರೂ ಕೂಡ ಹಿಂದಕ್ಕೆ ಏನಾಗಿತ್ತಂತಂದರೆ ರಾಮ ಅವತಾರದಲ್ಲಿ ಮಾತು ಕೊಟ್ಟಂತೆ ನಾನು ಪದ್ಮಾವತಿಯನ್ನು ಮದುವೆ ಆಗಬೇಕಾಯಿತು. ಹೀಗಾಗಿ ಇಂದಿಗೂ ತಿರುಪತಿಯಲ್ಲಿ ವೆಂಕಟೇಶ್ವರನಾಗಿ ನಾನು ನನ್ನ ಭಕ್ತರನ್ನು ಸಲಹುತ್ತಾ ಇದ್ದೀನಿ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಕಾಪಾಡ್ತಾ ಬಂದಿದ್ದೀನಿ ಮತ್ತು ನನ್ನ ಧರ್ಮ ಕಾರ್ಯಗಳನ್ನು ನಾನು ಮಾಡ್ತಾನೆ ಇದ್ದೀನಿ. ಯಾಕಂದರೆ ತಿರುಪತಿಯಲ್ಲಿ ನನ್ನದು ವಿಷ್ಣು ಅವತಾರ, ಅದೇ ಶ್ರೀನಿವಾಸ ರೂಪದಿಂದ ವೆಂಕಟರಮಣ ರೂಪದಿಂದ ನಾನು ಅಲ್ಲಿ ಭಕ್ತರನ್ನು ಕಾಯ್ತಾ ಇದ್ದೀನಿ. ಪದ್ಮಾವತಿಯಾಗಿ ಅಲ್ಲಿ ಅವಳಿದ್ದರೂ ಕೂಡ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ಅವಳು ನಿಂತಿದ್ದಾಳೆ. ಹೀಗೆ ನಾನು ಏನೇ ಮಾಡಿದರೂ ಕೂಡ ವೈಕುಂಠದಿಂದ ಭೂಲೋಕಕ್ಕೆ ಬಂದರೂ ಕೂಡ ಇಲ್ಲಿಯೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಧರ್ಮವನ್ನು ಉಳಿಸ್ತಾ ಇದ್ದೀನಿ. ಇದನ್ನು ತಿಳಿದು ನೋಡು ಸತ್ಯಭಾಮ. ನೀವು ಹೇಳ್ಕೋತ ಹೋದ್ರೆ ಹೇಳ್ಕೋತ ಹೋಗ್ಬಿಡವ್ರಿ. ಅಲ್ಲ, ನೀವು ಮಾಡಿದ್ದು ಒಂದು ಎರಡು ಏನಂತ ಹೇಳಲಿ ಪರಮಾತ್ಮ ಹೇಳಂತ ಹೇಳಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಅಲ್ಲ ಸ್ವಾಮಿ, ಅರಿತು ತ್ರಿಪುರ ಆಸುರರ ಹೆಂಡಿರನ್ನು ನೀ ಬರೆದೆ ಪಟಿಂಗ 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 ಅಂತ ಹೇಳ್ತೇನಲ್ಲ. ಅಲ್ಲ, ತ್ರಿಪುರಾಸುರರ ಹೆಂಡರನ್ನು ಯಾಕೆ ನೀ ಬರದಿ? ಇದೇನು ಸಾಮಾನ್ಯ ತಪ್ಪೇನು ಪರಮಾತ್ಮನೆಂದು? ಅದಕ್ಕೆ ನಿನಗೆ ನಾ ಪಟಿಂಗ ಪಟಿಂಗ ಅಂತ ಹೇಳ್ತೇನೆ ಕೈ ಎತ್ತಿ. ಅಲ್ಲ, ನೀ ಹೇಳ್ತಿಕ್ಕರೆ ನಿನ್ನ ಮಾತಿಗೆ ಕಿಮ್ಮತ್ತು ಕೊಡೋದೇ ಇಲ್ಲ ನಾನು. ಯಾಕ್ರಿ ನೀವೇ ಕಿಮ್ಮತ್ತು ಕೊಡೋದು? ನೀವು ಸುಳ್ಳೇನಿದು? ಆ ತ್ರಿಪುರಾಸುರನ ಹೆಂಡರನ್ನು ಬೆರ್ತದ ಸುಳ್ಳೇನು? ಕರೆ ಹೇಳ್ರಿ ನೋಡೋನು. ನೋಡು ಸತ್ಯಭಾಮ, ತಾರಕಾಸುರ ಮೂರು ಮಕ್ಕಳು, ಆತನ ಮೂರು ಮಕ್ಕಳು ಯಾರಂದ್ರೆ ತಾರಾಕ್ಷ, ಕಮಲಾಕ್ಷ ಹಾಗೂ ಉಜ್ಜನ್ಮಾಲಿ ಅಂತೇಳಿ. ಇವರು ದುಷ್ಟರಿದ್ದರ ಕರೆ ಇವರ ಹೆಂಡಂದಿರ ಒಂದು ಪತಿವ್ರತ ಭಕ್ತಿಯಿಂದಾಗಿ ಇವರಿಗೆ ದೊಡ್ಡ ಶಕ್ತಿ ಬಂದಿತ್ತು. ಯಾರು ತಾರಾಕ್ಷ, ಕಮಲಾಕ್ಷ ಮತ್ತು ಉಜ್ಜನ್ಮಾಲಿ ಅವರಿಗೆ
ಅವರು ಹೆಂಡಂದರೆ ಒಂದು ಪಾತಿವೃತ್ಯ ಪ್ರಭಾವದಿಂದಾಗಿ ಅವ್ರಿಗೆ ಅಂಥ ಒಂದು ಬಲಾಢ್ಯ ಬಂದಿತ್ತಂದರೆ ಅವರನ್ನು ನಾಶ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಎಲ್ಲಿ ಯಾರಿಗೆ ಗರ್ವ ಬಂದಿರ್ತತಿ ಅದನ್ನು ನಾಶ ಮಾಡಲೇಬೇಕು. ನಾನು ಲೋಕವನ್ನು ಪರಿಪಾಲನೆ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು. ಮತ್ತು ಅದಕ್ಕಾಗಿ ಅವ್ರ ಹೆಂಡರನ್ನು ಬರೆದ್ರೆ ನೀವು ಅಲ್ಲ, ಅದನ್ನು ನಾನು ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳು. ನಾ ಕೇಳ್ತೀನಿ ಹೇಳ್ರಿ ನೀವು. ನೋಡು ಸತ್ಯಭಾಮ, ಹೆಣ್ಣು ಮಕ್ಕಳಂದ್ರೆ ಹೆಂಗಿರಬೇಕು, ಹೆಂಗಿರ್ಬೇಕು ರೀ ಹೇಳ್ರಿ ನೋಡೋಣ. ಪರಪುರುಷರು ಅಂತಂದರೆ ತಮ್ಮ ತಂದೆ ಅಣ್ಣ ತಮ್ಮ ಅಂತೇಳಿ ತಿಳ್ಕೊಂಡಿರ್ಬೇಕು. ಹೌದಲ್ಲ? ಹೌದು ಬಿಡ್ರಿ. ಮತ್ತು ಅವರಾದರೂ ಎಲ್ಲ ಹಂಗಿರ್ತಾರೆ. ಪ್ರತಿಯೊಬ್ಬ ಹೆಣ್ಮಕ್ಕಳು ಬೇರೆ ಗಂಡ್ಮಕ್ಕಳನ್ನ ಅಣ್ಣ ತಮ್ಮ ತಂದೆ ಅಂತ ತಿಳ್ಕೊತಾರೆ. ಅವರಾದರೂ ಹಂಗೆ ಇದ್ರು ಬಿಡ್ರಿ, ಅವರಿದ್ದರೆ ನಾನು ಬತ್ತಲೆಯಾಗಿ ಅವತಾರವನ್ನು ತೊಡಬೇಕಾಯಿತು, ಬತ್ತಲೆಯಾಗಿ ತಿರುಗೋ ಮುಂದೆ ಅವ್ರು ನನ್ನನ್ನು ಯಾಕೆ ನೋಡಬೇಕು? ಅಲ್ಲ, ನೀವು ಅವ್ರ ಮನೆ ಮುಂದೆ ಯಾಕೆ ಕಾಯಬೇಕು? ಅದು ಬರಿಮೈಲಿ ಯಾಕೆ ಕಾಯಬೇಕು ನೀನು? ಅಲ್ಲ, ನಾನು ಜಗತ್ ರಕ್ಷಕ ಅಂತ ಹೇಳಿಲ್ಲ. ಜಗತ್ ರಕ್ಷಕನಾಗಿರೋದು ಜಗತ್ತನ್ನು ರಕ್ಷಣೆ ಮಾಡೋಕ್ಕೆ ಜಗದ ತುಂಬನ ಅಡ್ಡಾಡ್ತೀನಿ. ಹೆಂಗೆ ಬೇಕಾದ್ರೆ ಅಡ್ಡಿದೆ, ಬರ್ರಿ ಬರಿಮೈಲಿ ಅಡ್ಡಾಡ್ತೀನಿ ಜಗತ್ ತುಂಬ. ನೋಡು ಸತ್ಯಭಾಮ, ನಾನು ಎಷ್ಟೋ ಅವತಾರಗಳನ್ನು ತೊಟ್ಟೆ ಅಂತ ಹೇಳಿದ್ದೀನಿ. ಬರಿಮೈಲಿ ಅಡ್ಡಾಡೀನಿ, ಸಿರಿ ಹುಟ್ಟು ಅಡ್ಡಾಡೀನಿ, ವಾಹನಗಳಾಗಿ ಅಡ್ಡಾಡೀನಿ, ಮತ್ತು ಜಗತ್ ರಕ್ಷಣೆ ಮಾಡಲಿಕ್ಕೆ ಅಡ್ಡಾಡಿದ್ದೀನಿ. ಹಂಗಿರವತ್ತೀಗ ಪತಿವ್ರತ ಹೆಣ್ಮಕ್ಕಳಾದ್ರೆ ನನ್ನನ್ನು ಯಾಕೆ ನೋಡಬೇಕು? ಇರಲಿ, ಅವ್ರ ಮನೆ ಮುಂದೆ ಯಾಕೆ ಅಡ್ಡಾಡಿದೆ, ಅಲ್ಲಿ ಯಾಕೆ ಹೋದಿನಿ ಅದನ್ನು ಹೇಳಿ. ಅವರು ನನ್ನನ್ನು ಯಾವಾಗ ನೋಡಿದರೂ ಅವ್ರು ನೋಡಲೇಬೇಕಾಗಿತ್ತು, ಅವರ ಪತಿವ್ರತ ಭಂಗ ಆಗಬೇಕಾಗಿತ್ತು. ಅಂದರೆ ಅವರ ಪತಿವ್ರತ ಭಕ್ತಿ ಭಂಗ ಬರಬೇಕಾಗಿತ್ತು. ಯಾವಾಗ ಅವ್ರ ಪತಿವ್ರತ ಭಂಗ ಬರ್ತತಿ ಆವಾಗಳಿಗೆ ಈ ತ್ರಿಪುರಗಳು ಒಂದೇ ರೇಖೆಯಲ್ಲಿ ಬರ್ತಾಯಿದ್ದವು. ಇದೇ ಸಮಯನ ತಿಳಿದು ಮಹಾದೇವರು ಬ್ರಹ್ಮನನ್ನ ಸಾರಥಿಯನ್ನಾಗಿ ಮಾಡಿ ನನ್ನನ್ನು ಅಂದರೆ ನಾರಾಯಣ ಅಸ್ತ್ರ ಹೂಡಿ ಹೊಡೆದಾಗ ಇವರ ತ್ರಿಪುರಗಳು ನಾಶ ಆಗಬೇಕಾಗಿತ್ತು. ಅದಕ್ಕಾಗಿ ನಾನು ಬತ್ತಲೆ ತೆರಬೇಕಾಗಿತ್ತು. ನೋಡು ಸತ್ಯಭಾಮ, ನಾನು ಏನೇ ಮಾಡಿದರೂ ಕೂಡ ಧರ್ಮಕ್ಕಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಪತಿವ್ರತ ಹೆಣ್ಣುಮಕ್ಕಳು ಯಾವ ಕಾಲಕ್ಕೂ ಪರಪುರುಷರನ್ನು ಕಂಡು ಮೋಹ ಹೊಂದಬಾರದು, ಬರೀ ನೋಡಿದ ಕೂಡ ಮನಸ್ಸು ಮಾಡಬಾರದು. ಅಕಸ್ಮಾತ್ ಯಾರಾದರೂ ಮೋಹ ಹೋಗೊಂಡ್ರೆ ಅವರಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ ಅಂತ ನಾನು ಸಾರಿ ಸಾರಿ ಹೇಳ್ತೇನೆ. ಹೆಣ್ಣುಮಕ್ಕಳು ಹೆಂಗಿರಬೇಕು? ಪತಿವ್ರತ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಅವರ ಪಾತಿವ್ರತ ಹಾನಿ ಮಾಡಬೇಕಾಗಿತ್ತು. ನಾ ಬರ್ಮೇಲೆ ಅಡ್ಡಾಡಿದ್ದು ಕಡೆ ನಾರಾಯಣ ಸ್ವರೂಪದಿಂದ ದೈತ್ಯರನ್ನು ಸಂಹಾರ ಮಾಡಿದ್ದದ, ಇದು ಲೋಕೋದ್ಧಾರಕ್ಕಾಗಿ ಅಂತ ತಿಳ್ಕೊಂಬಿಡು. ನೀನು ಮಹಾಕಪಟಿ ಇದೀವಿ ಬಿಡು ಪರಮಾತ್ಮ, ನನ್ನ ಮುಂದೆ ಏನೇನು ಹೇಳಬೇಡ. ಅಲ್ಲ, ಏನು ಮಾತಾಡ್ತೀನಿ ನೀನು? ನಾನೇನು ಕಪಟತನ ಮಾಡಿದ್ದೀನಿ ಅದನ್ನು ಹೇಳ. ನಿನಗೆ ಏನು ಸಮಸ್ಯೆ ಇದೆ, ಪರಿಹಾರ ಮಾಡ್ತೀನಿ ನಾನು. ಅಲ್ಲ ಸ್ವಾಮಿ, ಕಲಹಬಾರದ ಹಾಗೆ ಕರ್ಣನನ್ನು ನೀ ಕೊಂದೆ. ಏನಂದಿ? ಅಲ್ಲ, ಕಲಹಬಾರದ ಹಾಗೆ ಕರ್ಣನ ನಾ ಕೊಂದೆ. ಹೇಗೆ? ಐದು ಮಂದಿ ಪಾಂಡವರು, ನಿನ್ನ ಐದು ಮಂದಿ ಪಾಂಡವರು ಆ ಕರ್ಣನ ಮುಂದೆ ಏನು ಮಾಡವರಿದ್ದರು ಸ್ವಾಮಿ? ಆ ನಿನ್ನ ಪಾಂಡವರಿಗಿಂತೂ ಶಕ್ತಿಶಾಲಿ ಅಷ್ಟೇ ಶೂರ ಕರ್ಣ. ಆ ಕರ್ಣನನ್ನು ನೀನು ಮೋಸದಿಂದ ಯಾಕೆ ಕೊಲಿಸಿದಿ? ಇಂಥ ಮೋಸನ ಯಾಕೆ ಮಾಡಬೇಕು ನೀನು? ನೋಡು ಸತ್ಯಭಾಮ, ಆ ಕರ್ಣ ಶೂರ ಪಾಂಡವರಿಗಿಂತೂ ಹೆಚ್ಚಿನದು ವಿದ್ಯೆಯನ್ನು ಕಲಿತವ, ಒಪ್ತೀನಿ. ಆದರೆ ಆತ ಕೌರವರ ಪಕ್ಷಪಾತಿ. ಅಲ್ಲದೆ ಕೌರವರು ಅಧರ್ಮದಿಂದ ರಾಜ್ಯ ಆಗ್ತಾ ಇದ್ದರು. ನೋಡು ಭಾಮ, ಅಧರ್ಮ ಎಲ್ಲಿರ್ತದನೋ ಅಲ್ಲಿ ನಾಶ ಮಾಡಲೇಬೇಕು, ಇದು ನನ್ನ ಮೂಲಧೇಯ. ಅದಕ್ಕಾಗಿ ನಾನು ಕರ್ಣದಿಂದ ಮೋಸನನ್ನು ಕೊಲಿಸಿದ್ದ ಕರೆಯದ. ಧರ್ಮಕ್ಕಾಗಿ ನಾನು ಅದನ್ನು ಮಾಡಬೇಕಾಗಿತ್ತು, ಆ ರೀತಿ ಮಾಡಿಸಿದ್ದೀನಿ. ಅವರವರು ಅಂತಂಬ್ರೆ ಏನಾದರೂ ಮಾಡ್ತಿದ್ರು, ನೀ ಯಾಕೆ ನಡು ಹೋಗಬೇಕಾಗಿತ್ತು? ಅಲ್ಲ, ಎಲ್ಲದಕ್ಕೂ ಕಾರಣೀಕರ್ತ ನಾನೇ ಇರುವಾಗ ಹೋಗಲೇಬೇಕು. ನಾನು ಕರ್ಣನಿಗೆ ಅದಕ್ಕಿಂತಲೂ ಮೊದಲು ತಿಳಿಸಿನೂ ಹೇಳಿದ್ದೆ. ಹೇಗೆ? ಆತ ನೀನು ರವಿಸುತ ಅಂತ ಹೇಳಿದ್ದೆ. ಹೆಂಗೆ ಸೂರ್ಯನ ಮಗ ಹೇಗೆ ಹೇಳಿದ್ದ? ಇನತನೂ ಜನ ಕೂಡೆ ಮೈ ದುಣ ತನದ ಸರ್ವಸತದಲ್ಲಿ ಧನು ಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ನೋಡು, ಕುಮಾರ ವ್ಯಾಸರು ಬರ್ತಾರೆ. ಹೇಗೆ? ಇನತನೂ ಜನ
ಕೂಡೆ ಮೈದುಣ ತನದ ಸರಸವ ನೆಸಗಿರಥದಲ್ಲಿ ಧನುಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಆವಾಗ ಕರ್ಣ ಇರ್ತಾನೆ, ಎನಗೆ ನಿಮ್ಮಡಿಗಳಲ್ಲಿ ಸಮಸೆ, ಒನೆಯ ದೇವ ಮುರಾರಿ ಅಂದುವೆ ಎನಲು ತೊಡೆ ಸಂತಿನಲ್ಲಿ ಸರಿದು ಶೌರಿ ಎಂತೆಂದ. ಎನಗೆ ನಿಮ್ಮಡಿಗಳಲ್ಲಿ ಸಮಸಿ ಒಣೆಯ ದೇವ ಮುರಾರಿ ಅಂದುವೆ ನೆನಲು ತೊಡೆ ಸಂಕಿನಲ್ಲಿ ಸಾರಿದು ಶೌರಿ ಎಂತೆಂದ. ಏನಂದ್ರಿ, ಭೇದವಿಲ್ಲಲೆ ಕರ್ಣನೆಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವ ಅಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾನೇ. ಭೇದಿಲ್ಲ ಮೇಧಿನೀಪತಿ ನೀನು ಚಿತ್ತದೊಳಾದುದಿಲ್ಲರೆ ವೆಣುತ ದಾನವ. ನಾನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಬೀದ ದಾನವಾಂತಕ ನಿಮ್ಮ ಅಡಿಯಲ್ಲಿ ಸಮಸುವರೆಂದು ಕೇಳಿದ ಕಣ, ನೀನು ಹಾಗೆ ತಿಳ್ಕೋಬೇಡ, ಪಾಂಡವರಕ್ಕಿಂತಲೂ ನೀನು ದೊಡ್ಡವ, ಹಿರಿಯನದಿ, ಅದು ಹೇಗೆ ಪರಮಾತ್ಮ ಎಂದು ಕೇಳಿದಾಗ, ಲಲನೆ ಅಂತಂದರೆ ಯಾರು, ಕುಂತಿದೇವಿ. ಲಲನೆ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನ ಹೆಬ್ಬಳಿ ಯಧಿಷ್ಠರ ದೇವ ಮೂರನೇ ಯಾತ ಕಲಿಭೀಮ ಫಲಗುಣನು ನಾಲ್ಕನೆಯೊಳೈದನೆಯಲ್ಲಿ ನಕುಲಸ ದೇವರಾದರು ಬಳಿಕ ಮಾದ್ರಿಯ ದೇವಿಯಲ್ಲಿ ಒಂದು ಮಂತ್ರದಲ್ಲಿ. ಏನು ಹೇಳಿದೆ ಕರ್ಣ, ನೀನು ಐದು ಮಂದಿ ಪಾಂಡವರಕ್ಕಿಂತಲೂ ಮೊದಲು ಹುಟ್ಟಿದವನು, ನೀನು ಸೂತಪುತ್ರ ಅಲ್ಲ ಸೂರ್ಯಪುತ್ರ ಅಂತೇಳಿ ಆತ್ಮನ ಜನ್ಮದ ವೃತ್ತಾಂತವನ್ನು ಹೇಳಿ ಆತನನ್ನು ಹಸ್ತಿನಾವತಿಗೆ ರಾಜನನ್ನಾಗಿ ಮಾಡಬೇಕಂತೇಳಿ ನಾನು ನನ್ನ ಸಂಕಲ್ಪವನ್ನು ಸೂಚಿಸಿದಾಗ ಒಪ್ಪಲಿಲ್ಲ. ಅವರೇನು ಕರ್ಣ ನಿಮಗತ್ತೆ ಕಪಟ ಅಲ್ರಿ, ಅವ ಯಾವಾಗ ನಂಬಿಕೆ ದ್ರೋಹ ಮಾಡವಲ್ಲ. ಅಲ್ಲ ಭಾಮ ತಿಳ್ಕೊ, ಅಷ್ಟಾಗಿತ್ತಂದ್ರೆ ಧರ್ಮ ಕಾರ್ಯ ಆಗ್ತಿತ್ತಲ್ಲೋ. ಅಲ್ಲ ಅವ ಒಪ್ಪಂಗಿಲ್ಲರಿ, ಯಾಕೆ ದುರ್ಯೋಧನ ಅಂಥ ಸಂಕಷ್ಟದೊಳಗೆ ಅವನು ಎತ್ತಿ ಹಿಡಿದದ್ದ. ನೋಡಿ ಯಾರು ಉಪಕಾರ ಮಾಡಿರ್ತಾರೋ ಅವ್ರಿಗೆ ಪ್ರತ್ಯುಪಕಾರವನ್ನು ಮಾಡೋದು ಧರ್ಮದ, ನೀವೇನು ಹೇಳ್ತೀರಿ? ಹಾಗಲ್ಲ ಭಾಮ, ಏನೇ ಆದರೂ ಅಧರ್ಮದ ಪಕ್ಷಪಾತಿ ಯಾರಿರ್ತಾರೋ ಅವ್ರಿಗೆ ನಾಶ ಆಗಲೇಬೇಕು. ಏನೇ ಹೇಳ್ರಿ, ನಿಮ್ಮದಿದ ಮೋಸದನ ನೀವು ಅವ್ರಿಗೆ ಅಣ್ಣತಮ್ಮರಿಗೆ ಈ ರೀತಿ ಮಾಡಬಾರ್ದು. ಅಲ್ಲ ಎಲ್ಲದಕ್ಕೂ ಕಾರಣ ನಾನಂತನಿಗೆ ಹೇಳಿದ್ದೀನಲ್ಲ, ಪಾಂಡವರನ್ನು ಕಾಯಿಸಲಾಗಿ ನೀವೆಲ್ಲ ಮಾಡಿದ್ರೆ ಹೇಳ್ರಿ, ನಮಗೇನು ಗೊತ್ತಿಲ್ಲ, ಹೋಗ್ಲಿ ಬಿಡ್ರಿ, ಅವ್ರದ್ದಾಯಿತು. ನೋಡ್ರಿ ತಾಯಿ ಅಂದ್ರೆ ಮರಿ ಉಣ್ಸಾಕೆ ಬಂದಂಥ ಪೂತನಿ, ಅಂಥ ಪೂತನಿ ತಾಯಿನ ನೀವು ಕೊಂದ್ರೆ ಈಟ ಸಣ್ಣಾಗಿರ್ತ ಇನ್ನೂ ಇನ್ನೂ ಏನು ತಿಳ್ಬೇಕಿರಲಿಲ್ಲ. ಶಿಶು ಇದ್ದಾಗ ಪೂತನಿಯನ್ನು ಕೊಂದ್ರಿ, ಯಾಕೆ ಕೊಂದ್ರಿ? ನೋಡು ಭಾಮ, ನಿನ್ನ ಮಾತು ಕರೆದ ಪೂತನಿ ರಾಕ್ಷಸಿಯಾಗಿದ್ದರೂ ಕೂಡ ಕಂಸನ ಆಜ್ಞೆಯನ್ನು ಶಿರದಲ್ಲಿ ಹೊತ್ತುಕೊಂಡು ನನ್ನನ್ನು ಕೊಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಅವಳೇನು ಮಾಡಿದ ಅಂತಂದರೆ ಸುಂದರ ಸ್ತ್ರೀಗಳಾಗಿ ನಮ್ಮ ನೋಡು ನನ್ನ ಗೋಕುಲಕ್ಕೆ ಬಂದು ನನ್ನನ್ನು ಪ್ರೀತಿಯಿಂದ ಎತ್ತುಕೊಂಡು ನನ್ನ ತಾಯಿ ಯಶೋದಾ ಕೈಯಿಂದ ನನ್ನನ್ನು ತಗೊಂಡು ಅವಳು ಮೊಲೆಯಲ್ಲಿ ವಿಷವನ್ನು ತುಂಬಿಕೊಂಡು ಬಂದಿದ್ರು ನನ್ನನ್ನು ಕೊಲ್ಲುವುದಕ್ಕಾಗಿ. ಕಂಸ ಕಳಿಸಿದ್ದಂತ ಹೇಳಿದ್ನಲ್ಲ, ಅವಾಗ ಯಾವಾಗ ನನ್ನ ತನ್ನ ಮೊಲೆಯನ್ನು ನನ್ನ ಬಾಯಿಯೊಳಗೆ ಇಟ್ಟಳೋ ಆವಾಗ ನನಗೆ ಗುರುತಾಯಿತು ಇವಳು ಉದ್ಧಾರ ಆಗೋದಕ್ಕಾಗಿ ಬಂದಾಳ, ಇವಳು ವೈರ ರೂಪದಿಂದ ಬಂದರೂ ಕೂಡ ಇವಳನ್ನು ಉದ್ಧಾರ ಮಾಡಬೇಕಂತ ತಿಳ್ಕೊಂಡು ಅವಳ ಮೊಲೆಯನ್ನು ನನ್ನ ಬಾಯಲ್ಲಿಟ್ಟುಕೊಂಡು ಅವಳ ರಕ್ತ ಸಹಿತ ಹೀರಿ ಕೊಂದುಬಿಟ್ನಿ. ಇದು ನನ್ನ ಬಾಲ್ಯ ಇಲ್ಲ ಅನ್ನೋದನ್ನು ಮರಿಬೇಡ, ಅವಳಿಗಾದರೂ ಕೂಡ ಸದ್ಗತಿಯಾಗಬೇಕಾಗಿತ್ತು, ಅದರಿಂದ ಅವಳನ್ನು ಕೂಡ ಉದ್ಧಾರ ಮಾಡಿದ್ದೀನಿ. ನನಗೆ ವಿಷವನ್ನು ಕೊಡಲಿಕ್ಕೆ ಬಂದವರಿಗೆ ಕೂಡ ಅವರಿಗಾದರೂ ಒಳ್ಳೆಯದನ್ನು ಮಾಡಿದ್ದೀನಿ, ಅಮೃತ ಸಮಾನವ ಅಂತ ಅವರಿಗೆ ಸ್ವರ್ಗ ಸಿಗುವ ಹಾಗೆ ಮಾಡಿದ್ದೀನಿ, ನಾನು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀನಿ. ತೀತಿಲು ಏನೇ ಹೇಳಿ ಸ್ವಾಮಿ, ನೀ ಏನು ಮಾಡಿದರೂ ಕೂಡ ನಮಗೆ ನಂಬಿಕೆ ಬರೋಂಗಿಲ್ಲ. ಯಾಕೆ ನಂಬಿಕೆ ಬರೋಂಗಿಲ್ಲ, ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ಲೇನು? ಹಂಗಲ್ರಿ, ತಿರಿದುಂಬುದಾಸರ ಕೈಯಲ್ಲಿ ಕಪ್ಪು ಕೊಟ್ಟೆ ಸ್ವಾಮಿ. ಅಲ್ಲ ಭಗವಂತ, ನಿನ್ನ ನಾಮವನ್ನು ಹೊಗಳಿ ಹೊಗಳಿ ತಮ್ಮ ಉದರ ಪೋಷಣೆಯನ್ನು ಮಾಡತಕ್ಕಂಥ ದಾಸರು ಭಗವಂತನ ಒಂದು ನಾಮಸ್ಮರಣೆಯಲ್ಲಿನ ಏನೆಲ್ಲ ಕಂಡರೂ ಕೂಡ ಅಂಥವ್ರನ್ನ ನೀವು ಉದ್ಧಾರ ಮಾಡಲಿಲ್ಲ, ಅವ್ರ ಕೈಯಾಗ ಭಿಕ್ಷಾ ಪಾತ್ರೆ ಕೊಟ್ಟ ಭಿಕ್ಷಾ ಬಿಡೋಂಗೆ ಮಾಡಿದ್ವಿ. ಕರೆಯದ ಭಾಮ ನೋಡಿ,
ನಿನ್ನನ್ನು ನಂಬಿದ ಎಷ್ಟೋ ಸಂತ ಶರಣರಿಗೆ ದಾಸ ಶಿರೋಮಣಿಗಳಿಗೆ ತುತ್ತು ಅನ್ನ ಸಿಗದಂಗೆ ಮಾಡಿ ಅವ್ರ ಕೈಯಾಗ ಕಪ್ಪ ಕೊಟ್ಟದೆ. ನಿನ್ನನ್ನು ನಂಬಿ ಯಾರು ಬದುಕಿಲ್ಲ ಸ್ವಾಮಿ, ನಿನ್ನನ್ನು ಏನು ಹೇಳಲಿ? ಆರು ಬದುಕಿದರೆ ಅಯ್ಯ ಹರಿ ನಿನ್ನ ನಂಬಿ ಪೇಳಿ ಜಗದೊಳಗೆ ಒಬ್ಬರನ್ನು ಕಾಣಿ. ಎಲ್ಲರನ್ನು ನೀನು ಕಷ್ಟಗಳನ್ನು ಕೊಟ್ಟಿಕರೆ ಯಾರನ್ನು ನೀನು ಉದ್ಧಾರ ಮಾಡಲಿಲ್ಲ. ನೋಡು ಸತ್ಯಭಾಮ, ಇದು ಭಾಳ ಸೂಕ್ಷ್ಮದ ವಿಚಾರ ಮಾಡುವಂಥ ಮಾತೈತಿ. ಅದು ಹೆಂಗ್ರಿ ಸ್ವಾಮಿ, ಬಿಡಿಸಿ ಹೇಳ್ರಿ ನನಗೆ. ನೋಡು ಭಾಮ, ಲೋಕದೊಳಗೆ ಈ ಕ್ಯಾಮಿ ಹಾಕ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಸಾಧುಗಳಲ್ಲ ಶರಣರಲ್ಲ. ಮುಂದೆ ಜನಿವಾರ ಹಾಕಿದವರೆಲ್ಲರೂ ಬ್ರಾಹ್ಮಣರಲ್ಲ. ಮತ್ತು ಮಾಲೆ ಹಾಕಿರ್ತಾರಲ್ಲ ಅಂಥ ಮಾಲೆ ಹಾಕಿದವರು ಕೂಡ ಭಕ್ತರಲ್ಲ. ಮಾಲೆ ಹಾಕ್ಕೊಂಡು ಏನೆಲ್ಲ ಮಾಡ್ತಾರೆ, ಅಯ್ಯಪ್ಪ ಸ್ವಾಮಿ ಅಂತಂದ್ರೆ ಹರಿಹರ ಸಂಜಾತ ಮಣಿಕಂಠ ನಾಮಧಾರ ಶಬರಿಮಲೆ ಸ್ವಾಮಿಗೆ ಹೋಗಿ ಬರ್ತಾರಲ್ಲ, ಇವರು ಕೂಡ ಭಕ್ತರಲ್ಲ. ಅಲ್ರಿ ಇವರೆಲ್ಲರೂ ಭಕ್ತರಲ್ಲ 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 ಅಂತೀರಿ, ಮತ್ತು ಭಕ್ತರ ಅಣ್ಣವರನ್ನು ಯಾರು, ಭಕ್ತರ ಹೆಂಗಿರ್ತಾರು, ಆ ಭಕ್ತರ ಸ್ವರೂಪ ಏನು, ಭಕ್ತರ ಇರಬೇಕೇನ, ಅದನ್ನಾದರೂ ನಮಗೆ ಹೇಳ್ರಿ. ನೋಡು ಭಾಮ, ಯಾವಾಗ ನನ್ನ ಕೂಡ ಜಿಜ್ಞಾಸೆಯನ್ನು ಇಟ್ಟುಕೊಂಡು ಪಗಡೆ ಆಟದ ವಿಷಯವನ್ನು ತಿಳ್ಕೊಂಡು ಅದರಲ್ಲಿ ಸ್ವರೂಪದ ಜ್ಞಾನವನ್ನು ಮಾಡ್ತಾ ಈಗ ಭಕ್ತರ ಕುರಿತು ಕೇಳ್ತಾ ಇದ್ದೇನೆ, ಅವರ ಇರುವಿಕೆ ಹೇಗಿರ್ತದೆ ಹೇಳ್ತೇನೆ, ನೀನು ಚಿತ್ತ ಕೊಟ್ಟು ಕೇಳು. ಸರ್ವರಿಗೂ ನಮಸ್ಕಾರ.